ನಮಸ್ಕಾರ, ನಾನು ಸ್ವಪ್ನ. ಚಾಲಕ ಅರ್ಜುನ್ ಇನ್ನು ಬದುಕಿದ್ದಾನೆ. ಹೌದು, ಇಂತಹ ಒಂದು ಭಾವನೆ ಉಂಟಾಗೋದಕ್ಕೆ ಕಾರಣ ಆಗಿದ್ದು ಮಣ್ಣಿನಡಿ ಸಿಲುಕಿದ ಬಳಿಕನೂ ಮೊಬೈಲ್ ಸ್ವಿಚ್ ಆನ್ ಆಗಿ ಆಫ್ ಆಗಿರೋದು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಳೆದ ಜುಲೈ 16ರಂದು ಉಂಟಾದ ಗುಡ್ಡ ಕುಸಿತ ಘಟನೆ ಈಗ ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದು ಕೇರಳದ ಓರ್ವ ಲಾರಿ ಚಾಲಕ. ಅಂದರೆ ನೀವು ನಂಬಲೇಬೇಕು, ಶಿರೂರು ಗುಡ್ಡ ಕುಸಿತ ಘಟನೆಯಲ್ಲಿ ಇದುವರೆಗೂ 7 ಜನರು ಮೃತಪಟ್ಟಿದ್ದಾರೆ ಅಂತ ವರದಿಗಳು ಹೇಳ್ತವೆ. ಸುಮಾರು 15ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ 7 ಶವಗಳು ಸಿಕ್ಕಿದ್ದಾವೆ. ಉಳಿದವರು ಯಾರು, ಎಲ್ಲಿದ್ದಾರೆ, ಸತ್ತಿದಾರೋ ಬದುಕಿದಾರೋ ಅನ್ನೋದು ಈವರೆಗೂ ಕೂಡ ತಿಳಿದಿಲ್ಲ. ಕಳೆದ 7 ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಗುಡ್ಡ ಕುಸಿದಿರೋ ಮಣ್ಣನ್ನು ತೆರವುಗೊಳಿಸೋ ಕಾರ್ಯಾಚರಣೆಯನ್ನು ಭಾನುವಾರ ಕೂಡ ಮುಂದುವರಿಸಲಾಗಿದೆ. ಕಳೆದ 5 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದ್ದು ಕಠಿಣ ಭೂಪ್ರದೇಶ ಮತ್ತು ಭಾರೀ ಮಳೆ ರಕ್ಷಣಾ ತಂಡಕ್ಕೆ ಪ್ರಮುಖ ಅಡಚಣೆನ ಉಂಟು ಮಾಡಿದೆ. ಈ ಭಾರೀ ಮಳೆಯ ನಡುವೆನೇ ರಾಷ್ಟ್ರೀಯ ಹೆದ್ದಾರಿ 66ನ್ನ ತೆರವುಗೊಳಿಸೋ ಮತ್ತು ಕಾಣೆಯಾದವರ ಹುಡುಕಾಟದ ಕೆಲಸ ಕೂಡ ಮುಂದುವರಿಸಲಾಗಿದೆ. ದುರ್ಗಮ ಪ್ರದೇಶ, ಪ್ರತಿಕೂಲ ಹವಾಮಾನ, ಗಂಗಾವಳಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಹೆಚ್ಚಿನ ಭೂಕುಸಿತದ ಸಾಧ್ಯತೆಯನ್ನು ಪರಿಗಣಿಸಿ ಜಿಲ್ಲಾಡಳಿತ ಭಾರತೀಯ ಕಡಲ ರಕ್ಷಣಾ ಪಡೆ ಸಹಾಯನ ಕೋರಿ ಪತ್ರ ಬರೆದಿತ್ತು. ಘಟನೆಯಲ್ಲಿ ನಾಪತ್ತೆಯಾದ ಭಾರತ್ ಬೆಂಜ್ ಕಂಪನಿಯ ಲಾರಿ ಚಾಲಕ ಕೇರಳದ ಕೋಝಿಕೋಡ್ನ 30 ವರ್ಷದ ಅರ್ಜುನ್ ಅವರ ಮೊಬೈಲ್ ಆನ್ ಆಗಿತ್ತು ಅನ್ನೋ ಸುದ್ದಿ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಜುಲೈ 16ರಂದು ನಡೆದ ಅಪಘಾತದಲ್ಲಿ ಜೊಯ್ಡಾದಿಂದ ಶಿರೂರಿಗೆ ಹೊರಟಿದ್ದ ಲಾರಿ ಸಿಕ್ಕಿ ಹಾಕಿಕೊಂಡಿರುವುದು ಖಚಿತ ಆಗಿತ್ತು. ಈ ಸಂಬಂಧಪಟ್ಟ ಲಾರಿ ಕಂಪನಿಯ ಮಾಲೀಕ ಅಬ್ದುಲ್ ಮುನಾಫ್ ಅಂಕೋಲಾ ಠಾಣೆಗೆ ದೂರು ನೀಡಿದ್ರು. ಅವರ ಮೊಬೈಲ್ ಶುಕ್ರವಾರವೊಮ್ಮೆ ಆನ್ ಆಗಿತ್ತು ಅಂತ ಅರ್ಜುನ್ ಕುಟುಂಬದವರು ತಿಳಿಸಿದ್ದಾರೆ. ಕೇರಳ ಸರ್ಕಾರ ಕೂಡ ಇದನ್ನು ದೃಢಪಡಿಸಿದೆ. ಶಿರೂರಿನ ಘಟನೆಯಲ್ಲಿ ಲಾರಿ ಚಾಲಕ ಕೇರಳದ ಅರ್ಜುನ್ ಅವರ ಮೊಬೈಲ್ ಆನ್ ಆಗಿತ್ತು ಅನ್ನೋ ಸುದ್ದಿ ಸಂಚಲನ ಮೂಡಿಸಿರೋ ಹಿನ್ನೆಲೆ ಕರ್ನಾಟಕದ ಮಾಧ್ಯಮಗಳು ಸ್ಥಳಕ್ಕೆ ತಲುಪೋ ಮುನ್ನಾನೆ ಕೇರಳದ ಬಹುತೇಕ ಮುಖ್ಯವಾಹಿನಿಯ ಮಾಧ್ಯಮಗಳ ಪತ್ರಕರ್ತರ ತಂಡ ಘಟನಾ ಸ್ಥಳಕ್ಕೆ ಆಗಮಿಸಿದೆ. ಅಲ್ಲದೆ ಕಾರ್ಯಾಚರಣೆಯ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಅಂದರೆ ನೀವು ನಂಬಲೇಬೇಕು. ಈ ನಡುವೆ ಕೇರಳದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಕೆಎಂ ಅಶ್ರಫ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಕಾರ್ಯಾಚರಣೆಯ ವಿವರಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದುಕೊಳ್ತಾ ಇದ್ದಾರೆ. ಚಾಲಕ ಅರ್ಜುನ್ ಅವರು ಜೀವಂತವಾಗಿ ಮರಳೋದಕ್ಕೆ ಕುಟುಂಬದ ಸದಸ್ಯರು ಸೇರಿದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದಾರೆ. ಭಾನುವಾರ ಸಂಜೆ ಸ್ಥಳಕ್ಕೆ ಭೇಟಿ ನೀಡಿರೋ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಿದ್ರು. ಭಾರೀ ಮಳೆಯಲ್ಲೇನೆ ರೇನ್ಕೋಟ್ ಹಾಕ್ಕೊಂಡು ಛತ್ರಿ ಹಿಡ್ಕೊಂಡು ಪರಿಶೀಲನೆ ನಡೆಸಿದ್ರು. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಇದೇ ವೇಳೆ ಸಿಎಂ 5 ಲಕ್ಷ ರೂಪಾಯಿ ಪರಿಹಾರನ ಘೋಷಣೆ ಮಾಡಿದ್ದಾರೆ. ಅವರಿಗೆ 5 ಲಕ್ಷ ಕೂಡ ಕೊಡಬೇಕು ಅಂತ ಅವತ್ತು ಹೇಳಿದ್ದೆ. ನಮ್ಮ ರೆವಿನ್ಯೂ ಮಂತ್ರಿಗಳು ಕೂಡ ಹೇಳಿದ್ರು. ಈ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಕೇಂದ್ರದ ಮಿಲಿಟರಿ ಪಡೆ ಆಗಮಿಸಿದೆ. ಬೆಳಗಾವಿಯಿಂದ ಅಂಕೋಲಾಕ್ಕೆ ಆಗಮಿಸಿರೋ ಮಿಲಿಟರಿ ಪಡೆ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಗುಡ್ಡದ ಮಣ್ಣಿನಡಿಯಲ್ಲಿ ಸಿಲುಕಿರೋ ಕೇರಳ ಮೂಲದ ಲಾರಿ ತೆಗೆಯೋದಕ್ಕೆ ಮಿಲಿಟರಿ ಪಡೆ ಕಾರ್ಯಾಚರಣೆ ನಡೆಸಲಿದೆ ಅನ್ನೋದು ವರದಿಯಾಗಿದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಕಣ್ಮರೆಯಾಗಿದ್ದ ಬಾಲಕಿ ಅವಂತಿಕ ಮೃತದೇಹ ಹಾಗೂ ಇನ್ನೊಂದು ಪುರುಷನ ಮೃತದೇಹ ಕೂಡ ಪತ್ತೆಯಾಗಿದೆ. ಈ ಘಟನೆಯಲ್ಲಿ ಒಂದೇ ಕುಟುಂಬದ 5 ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾಗಿದ್ದರು. 5 ಪೈಕಿ 3 ಮೃತದೇಹ ಪತ್ತೆಯಾಗಿತ್ತು. ಇದೀಗ ಕುಟುಂಬದ ಬಾಲಕಿ ಅವಂತಿಕ ಮೃತದೇಹ ಕುಮಟಾ ತಾಲೂಕಿನ ಗಂಗೆಕೊಳ್ಳದ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ. ಲಕ್ಷ್ಮಯ್ಯ ನಾಯಕ್, ಹೆಂಡತಿ ಶಾಂತಿ ನಾಯಕ್, ಮಗ ರೋಷನ್ ನಾಯಕ್ ಮತ್ತು ಚಾಲಕ ಸೀನವಣ್ಣನ ಸೇರಿ 4 ಮೃತದೇಹ ಪತ್ತೆಯಾಗಿತ್ತು. ನಿರಂತರವಾಗಿ ಸುರಿತಾ ಇರೋ ಧಾರಾಕಾರ ಮಳೆಯಲ್ಲಿ ಮಣ್ಣಿನಡಿ ಸಿಲುಕಿರೋ ಜೀವಗಳ ಪತ್ತೆ ಕಾರ್ಯ ಬಹಳ ಸವಾಲಿನದ್ದೇ ಆಗಿದೆ. 4 ತಂಡಗಳು ಗುಡ್ಡ ಕುಸಿತದ ಕೆಳಗೆ ಸಿಲುಕಿರಬಹುದಾದವರ ಪತ್ತೆಗೆ ರಾಡಾರ್ ತಂತ್ರಜ್ಞಾನ ಬಳಸಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಇನ್ನು 4 ತಂಡಗಳು ಮತ್ತೊಂದು ಬದಿಯ ನದಿಯೊಳಗೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಗುಡ್ಡ ಕುಸಿತದ ಸ್ಥಳ ಒಂದು ರೀತಿ ದ್ವೀಪದಂತಾಗಿದೆ. ಇದೀಗ ಲಭ್ಯ ಇರೋ ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸೋದಕ್ಕೆ ಉನ್ನತ ಮೆಟಲ್ ಡಿಟೆಕ್ಟರ್ ಮತ್ತು JCB ಬಳಸಿ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಸಿಎಂ ಅವರು ಸೂಚನೆಯನ್ನ ನೀಡಿದ್ದಾರೆ. ಭಾರೀ ಮಳೆಯ ನಡುವೆನೆ ರಾಷ್ಟ್ರೀಯ ಹೆದ್ದಾರಿ 66ನ್ನ ತೆರವುಗೊಳಿಸೋ ಮತ್ತು ಕಾಣೆಯಾದವರ ಹುಡುಕಾಟದ ಕೆಲಸ ಇನ್ನೂ ಕೂಡ ಮುಂದುವರೆದಿದೆ.
ದುರ್ಗಮ ಪ್ರದೇಶ, ಪ್ರತಿಕೂಲ ಹವಾಮಾನ, ಗಂಗಾವಳ್ಳಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಹೆಚ್ಚಿನ ಭೂಕುಸಿತದ ಸಾಧ್ಯತೆ ಕೂಡ ಇರೋದ್ರಿಂದ ವೇಗದ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಈ ನಡುವೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನನ ಹುಡುಕಾಟ ತೀವ್ರಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸಲಾಗಿದೆ. ಕೇರಳ ಮೂಲದ ಸುಪ್ರೀಂ ಕೋರ್ಟ್ ವಕೀಲ ಕೆಆರ್ ಸುಭಾಷ್ ಚಂದ್ರನ್ ಅವರು ಪಿಐಎಲ್ನ ಸಲ್ಲಿಸಿದ್ದಾರೆ. ಹಿರಿಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಮುಂದೆ ಅರ್ಜಿ ಮಂಡಿಸೋದಕ್ಕೆ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿ ಅನುಮತಿನ ನೀಡಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.